ಪಾಯಿಂಟ್ ಆಫ್ ಆರ್ಡರ್ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು. ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡುವಾಗ 2001 83.86 ಹಿಂದೂಗಳ ಪಾಪ್ಯುಲೇಷನ್ ಇತ್ತು, ಅದು 2011 84% ಆಗಿದೆ ಅಂತ ಹೇಳಿ ಅಧಿಕೃತವಾಗಿ ಹೇಳಿದ್ದಾರೆ. ಸೊ 2001 ಸೆನ್ಸಸ್ಸು, 2011 ಸೆನ್ಸಸ್ಸು ಅಧಿಕೃತ ದಾಖಲೆ. ನನ್ನ ಹತ್ರ ಇರುವಂತಹ ದಾಖಲೆಯ ಪ್ರಕಾರ 2011 ಹಿಂದೂಗಳ ಸೆನ್ಸಸ್ 79.80 ಆಗಿದೆ. ಅದಕ್ಕಾಗಿ ಈ ಸದನದಲ್ಲಿ ತಪ್ಪು ಮಾಹಿತಿ ಹೋಗಬಾರದು. ಅಧಿಕೃತವಾದಂತಹ ಸೆನ್ಸಸ್ ರಿಪೋರ್ಟ್ ಅನ್ನ ಹೇಳಿದ್ರೆ ಅದು ಮುಂದುವರಿಯಲಿಕ್ಕೆ ಸಾಧ್ಯ. ನನ್ನ ಹತ್ರ ಇರುವಂಥದ್ದು 2001 ಇದ್ದಂತಹ ಹಿಂದೂ ಜನಸಂಖ್ಯೆ 83.86 ಇದ್ದಿದ್ದು 2011 ಗವರ್ನಮೆಂಟ್ ಡಾಕ್ಯುಮೆಂಟ್ ನಾನು ತಗೊಂಡಿದ್ದೀನಿ, 79.80 ಆಗಿದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದು 84% ಆಗಿದೆ ಅಂತ ಹೇಳಿ, ಅದಕ್ಕಾಗಿ ಖಚಿತಪಡಿಸಬೇಕು ಅಂತ ಹೇಳಿ ನಾನು ಪಾಯಿಂಟ್ ಅಲ್ಲ, ವೆರಿ ವ್ಯಾಲಿಡ್ ಪಾಯಿಂಟ್ ಆಫ್ ಆರ್ಡರ್. ಒಂದೇ ನಿಮಿಷ, ಅವರು ರಿಪೋರ್ಟ್ ಅವರು ಸಿದ್ದರಾಮಯ್ಯನವರು ಪಾಯಿಂಟ್ ಆಫ್ ಆರ್ಡರ್ ಇಂದ ಆರ್ಡರ್ ಇರೋದ್ರಿಂದ ಒಂದೇ ಒಂದು ಮಾತು ನಾನು ಹೇಳೋದಕ್ಕೆ ಬಯಸೋದು ಅಂದ್ರೆ, ತಾವು ಉಲ್ಲೇಖಿಸಿರುವಂತ ಅಂಕಿ ಸಂಖ್ಯೆ ಮತ್ತು ರಾಜೀವ್ ಅವರು ಉಲ್ಲೇಖಿಸಿರುವಂತ ಅಂಕಿ ಸಂಖ್ಯೆಗಳನ್ನ ಯಾವ್ಯಾವ ಆಧಾರದಲ್ಲಿ ತಾವು ಉಲ್ಲೇಖಿಸಿದ್ದೀರಿ ಅನ್ನೋದನ್ನ ಕಳಿಸ್ಕೊಡಿ. ಈ ಪಾಯಿಂಟ್ ಆಫ್ ಆರ್ಡರ್ಗೆ ಒಂದು ಸರಿಯಾದ ಉತ್ತರವನ್ನ ನಾನು ಆಮೇಲೆ ನೀಡ್ತೀನಿ. ಓಕೆ, ಮನೆ ಅಧ್ಯಕ್ಷರೇ, ನನಗಿರೋ ಇನ್ಫಾರ್ಮೇಶನ್ ನಾನು ತಗೊಂಡಿರ್ತಕ್ಕಂಥ ರಿಪೋರ್ಟ್ ಮೇಲೆ ಇದು ನಾನು ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶಗಳು. ಓಕೆ, ಯಾಕೆಂದ್ರೆ ಸೆನ್ಸಸ್ ರಿಪೋರ್ಟ್ ಇದೆ ಸರ್ಕಾರದಲ್ಲಿದೆ, 2001 ಇದೆ, 2011 ಇದೆ, 2021 ಇನ್ನೂ ಬರಬೇಕು. ನನಗೆ 2 ವರ್ಷದ ಹಿಂದಿನ ವರ್ಷಗಳದ್ದು ಇಲ್ಲ, ಈ 2 ವರ್ಷಗಳದ್ದು ಇದೆ, ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಸಬ್ಜೆಕ್ಟ್